ಆಪರೇಷನ್ ಆಡಿಯೋ ಕೇಳಿ ಕ್ವಿಜ್ ನಲ್ಲಿ ಪಾಲ್ಗೊಳ್ಳಿ. ಆಪರೇಷನ್ ಕಮಲದ ಆಡಿಯೋ ಮತ್ತೆ ವೈರಲ್ ಆಗ್ತಾ ಇದೆ ಸಾಮಾಜಿಕ ಜಾಲತಾಣಗಳಲ್ಲಿ, ಕಾಂಗ್ರೆಸ್ ನಿಂದ ವೈರಲ್ ಮಾಡಲಾಗ್ತಾ ಇದೆ. ಆಪರೇಷನ್ ಆಡಿಯೋ ಕೇಳಿ ಕ್ವಿಜ್ ನಲ್ಲಿ ಪಾಲ್ಗೊಳ್ಳಿ ಅಂತ ಕಾಂಗ್ರೆಸ್ ಟ್ವಿಟರ್ ಅಲ್ಲಿ ಹಾಗೆ ಆಡಿಯೋವನ್ನ ವೈರಲ್ ಮಾಡ್ತಾ ಇದೆ. ಆಪರೇಷನ್ ಕಮಲದ ಆಡಿಯೋ ಈಗ ಮತ್ತೆ ವೈರಲ್ ಆಗ್ತಾ ಇದೆ ಸಾಮಾಜಿಕ ಜಾಲತಾಣಗಳಲ್ಲಿ. ಕಾಂಗ್ರೆಸ್ ನಿಂದ ಆ ಒಂದು ಆಡಿಯೋವನ್ನ ವೈರಲ್ ಮಾಡಲಾಗ್ತಾ ಇದೆ ಸಾಮಾಜಿಕ ಜಾಲತಾಣಗಳಲ್ಲಿ. ಜನರಿಗೆ 8 ಪ್ರಶ್ನೆಯನ್ನ ಕೇಳಲಾಗಿದೆ. ಮೊದಲು ಆಡಿಯೋ ಕೇಳಿ ಕ್ವಿಜ್ ನಲ್ಲಿ ಪಾಲ್ಗೊಳ್ಳಿ 2:20 ನ ಆಡಿಯೋ ಹರಿಬಿಟ್ಟಿದ್ದಾರೆ ಕೈಪಡೆಯ ಅಂದ್ರೆ ಕಾಂಗ್ರೆಸ್ ಪಕ್ಷದವರು. ಇಲ್ಲಿ ಪ್ರಮುಖವಾಗಿ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಕ್ವಿಜ್ ಅನ್ನ ಮಾಡುವಂತ ಹಂತಕ್ಕೆ ಹೋಗಿದ್ದಾರೆ. ಕ್ವಿಜ್ ಮಾಡುವ ಮೂಲಕ ಬಿಜೆಪಿಗೆ ಟಾಂಗ್ ಅನ್ನ ಕೂಡ ನೀಡಿದ್ದಾರೆ. ಪ್ರಶ್ನೆ ಜೊತೆ ಆಯ್ಕೆಗಳನ್ನ ಕೊಟ್ಟಿದೆ ಕಾಂಗ್ರೆಸ್. ಎಲ್ಲಾ ಪ್ರಶ್ನೆಗಳಿಗೆ BSY ಮೋದಿ ಶಾ ಆಯ್ಕೆ ಮಾಡಿಕೊಳ್ಳುವಂತ ಆಪ್ಷನ್ಸ್ ಗಳನ್ನ ಕೂಡ ನೀಡಿದ್ದಾರೆ. ಕ್ವಿಜ್ ಅನ್ನ ಮಾಡುವ ಮುಖಾಂತರ ಆ ಒಂದು ಆಡಿಯೋವನ್ನ ಮತ್ತಷ್ಟು ವೈರಲ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು. ಸ್ವರ್ಧದಲ್ಲಿ ಪ್ರಮುಖವಾಗಿ ಕುಮಾರಸ್ವಾಮಿ ಅವರು ಸಿಡಿಸಿದಂತ ಆಡಿಯೋ ಬಾಂಬ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಅದೇ ವಿಚಾರವನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ವೈರಲ್ ಮಾಡಲಾಗ್ತಾ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ನ ಟ್ವಿಟರ್ ಅಕೌಂಟ್ ಗಳಾಗಿರ್ಬೋದು, ಫೇಸ್ಬುಕ್ ಅಕೌಂಟ್ ಗಳಾಗಿರ್ಬೋದು, ಈ ರೀತಿಯಾದಂತ ಅಕೌಂಟ್ ಗಳಲ್ಲಿ ಈ ಒಂದು ಆಡಿಯೋವನ್ನ ಹರಿಬಿಟ್ಟು ಕ್ವಿಜ್ ಅನ್ನ ಮಾಡಲಾಗ್ತಾ ಇದೆ. ಅಲ್ಲಿ ಪ್ರಮುಖವಾಗಿ ಈ ಒಂದು ಆಡಿಯೋವನ್ನ ಕೇಳಿಸ್ಕೊಳ್ಳಿ ಅಂತ ಹೇಳಿಬಿಟ್ಟು ನಂತರ ಪ್ರಶ್ನೆಗಳನ್ನ ಹಾಕಲಾಗಿರುವಂತದ್ದು. ಆ ಪ್ರಶ್ನೆಗಳಿಗೆ ಸಾಕಷ್ಟು ಆಪ್ಷನ್ ಗಳನ್ನ ಇಟ್ಟಿದ್ದಾರೆ. ಆ ಆಪ್ಷನ್ ಗಳು ಅಂದ್ರೆ ಇಲ್ಲಿ ಪ್ರಮುಖವಾಗಿ ಯಾರ ವಾಯ್ಸು, ಯಾರು ಏನ್ ಮಾತನಾಡಿದ್ರು, ಈ ರೀತಿಯಾದಂತ ಪ್ರಶ್ನೆಗಳನ್ನ ಇಡಲಾಗಿದೆ. ಅಲ್ಲಿ ಪ್ರಮುಖವಾಗಿ ಯಡಿಯೂರಪ್ಪನವರ ಹೆಸರು, ಮೋದಿಯವರ ಹೆಸರು, ಹಾಗೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತ ಅಮಿತ್ ಶಾ ಅವರ ಹೆಸರುಗಳನ್ನ ನೀಡಲಾಗಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ನೋಡಿದ್ವಿ, ಮಾಧ್ಯಮದಲ್ಲೂ ಕೂಡ ಬಿತ್ತರವಾಗಿತ್ತು ಆ ಒಂದು ಆಡಿಯೋದಲ್ಲಿ ಏನಿದೆ, ಯಾವ ರೀತಿಯಾಗಿ ಮಾತನಾಡಲಾಗಿದೆ ಅನ್ನೋದು. ಈಗ ಆಲ್ರೆಡಿ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು ಆ ಆಡಿಯೋ. ಸೊ ಹೀಗಾಗಿ ಇದನ್ನ ಯಾವುದೇ ಕಾರಣಕ್ಕೂ ಅಷ್ಟು ಈಸಿಯಾಗಿ ಬಿಡಬಾರದು ಅನ್ನೋದು ಕಾಂಗ್ರೆಸ್ ನ ಲೆಕ್ಕಾಚಾರ. ಸೊ ಹೀಗಾಗಿನೇ ಆ ಆಡಿಯೋವನ್ನ ಮತ್ತಷ್ಟು ವೈರಲ್ ಮಾಡೋದಕ್ಕೆ, ಮತ್ತಷ್ಟು ಜನರಿಗೆ ತಲುಪಿಸೋದಕ್ಕೆ ಸಾಮಾಜಿಕ ಜಾಲತಾಣವನ್ನ ಕಾಂಗ್ರೆಸ್ ನಾಯಕರು ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಹೀಗಾಗಿ ಕಾಂಗ್ರೆಸ್ ಪಕ್ಷದ ಹೆಸರಿನಲ್ಲಿ ಇರುವಂತ ಎಲ್ಲಾ ಅಕೌಂಟ್ ಗಳಲ್ಲೂ ಕೂಡ ಇದೇ ರೀತಿಯಾಗಿ ಒಂದ್ ಕಡೆ ಟ್ವಿಟರ್ ನಲ್ಲೂ ಕೂಡ ಟ್ವೀಟ್ ಮಾಡಲಾಗ್ತಾ ಇದೆ, ಮತ್ತು ಒಂದ್ ಕಡೆ ಫೇಸ್ಬುಕ್ ನಲ್ಲೂ ಕೂಡ ಈ ಒಂದು ವಿಚಾರವನ್ನ ಚರ್ಚೆಯನ್ನ ಮಾಡಲಾಗ್ತಾ ಇರುವಂತದ್ದು. ಸೊ ಅದನ್ನ ಈ ಒಂದು ವಿಚಾರವನ್ನ ಹಾಗೆ ಜೀವಂತವಾಗಿಡೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ, ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆಡಿಯೋ ವಿಚಾರವನ್ನ ಯಾವುದೇ ಕಾರಣಕ್ಕೂ ಅಷ್ಟು ಈಸಿಯಾಗಿ ಬಿಡಬಾರದು ಅನ್ನೋದು ಕಾಂಗ್ರೆಸ್ ನ ಲೆಕ್ಕಾಚಾರ. ಸೊ ಒಂದ್ ಕಡೆ ನೋಡ್ತಾ ಇದ್ವಿ ಆಡಿಯೋ ವರ್ಸಸ್ ಆಡಿಯೋ, ಮತ್ತು ಒಂದ್ ಕಡೆ ವಿಡಿಯೋ ವರ್ಸಸ್ ವಿಡಿಯೋ, ಯಾವ ರೀತಿಯಾದಂತ ಸಂಘರ್ಷ ನಡೀತಾ ಇದೆ ಅಂತ. ಮತ್ತೊಂದ್ ಕಡೆ ಕಾಂಗ್ರೆಸ್ ಸಾಮಾಜಿಕ ಜಾಲತಾಣಗಳನ್ನ ಯೂಸ್ ಮಾಡಿಕೊಂಡು ಇಲ್ಲಿ ಬಿಜೆಪಿ ನಾಯಕರು ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತಹ ಒಂದು ಆಡಿಯೋವನ್ನ ಹರಿಬಿಟ್ಟಿದೆ. ಆ ಮೂಲಕ ಅದರಲ್ಲಿ ಕ್ವಿಜ್ ಅನ್ನ ಕೂಡ ಕೇಳಲಾಗಿದೆ, ಅಂದ್ರೆ ಪ್ರಶ್ನೆಗಳನ್ನ ಹಾಕಲಾಗಿದೆ. ಯಾರದ್ದು ಈ ವಾಯ್ಸು, ಏನ್ ಮಾಡಲಾಗ್ತಾ ಇದೆ, ಅವ್ರು ಯಾರು ಅನ್ನೋದ್ರ ಬಗ್ಗೆ ಕ್ವಿಜ್ ಅನ್ನ ಮಾಡಲಾಗ್ತದೆ.